ಗಡಿಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ಚಿಕ್ಕೋಡಿಯಲ್ಲಿ ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಕೆರೂರ ಗ್ರಾಮದಲ್ಲಿ 5.76 ಕೋಟಿ ರೂಪಾಯಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದ ಬಳಿಕ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ದೆಹಲಿ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಮತ್ತು ನಾನು ಗಡಿಭಾಗದ ಮಕ್ಕಳಿಗೆ ಅನುಕೂಲವಾಗಲು ಚಿಕ್ಕೋಡಿ ಮತ್ತು ಸದಲಗ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡಲಾಗುತ್ತಿದೆ. ಅದರಂತೆ ನಮ್ಮ ಭಾಗದ ಮಕ್ಕಳು ವೈದ್ಯಕೀಯ ಶಿಕ್ಷಣ ಸಿಗಬೇಕು ಎಂದು ಚಿಕ್ಕೋಡಿಯಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಲಾಗುತ್ತದೆ ಎಂದರು. ಚಿಕ್ಕೋಡಿ ಸಾಕಷ್ಟು ಬೆಳವಣಿಗೆ ಕಂಡಿದೆ. ಜಿಲ್ಲೆಯಾಗಲು ತುದಿಗಾಲಿನ ಮೇಲೆ ನಿಂತಿದೆ. ನೂತನ ಜಿಲ್ಲೆಯಾಗಿಸಲು ಸರ್ಕಾರದ ಮೇಲೆ ನಿರಂತರ ಪ್ರಯತ್ನ ಮಾಡಲಾಗುತ್ತಿದೆ. ಪಕ್ಷದ ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರ ನಿಯೋಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲು ಒತ್ತಡ ಹಾಕಲಾಗುತ್ತದೆ ಎಂದರು. ತಾಲೂಕಿನ ಕೆರೂರು ಗ್ರಾಮದಲ್ಲಿ ಬಸವೇಶ್ವರ ಸರ್ಕಲ್ನಿಂದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಸೈಯದ ಕೋಡಿ ಮುಖಾಂತರ ಜೋಡಕುರಳಿ ಲಕ್ಷ್ಮೀ ಕೊಡಿವರೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ, ಗ್ರಾಮದ ಅಪ್ಪಯ್ಯಗೌಡ ಪಾಟೀಲ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ದಾಸ್ತಾನು ಕಟ್ಟಡ ನಿರ್ಮಾಣಕ್ಕೆ 36 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿ ನಿರ್ಮಾಣಕ್ಕೆ 1.65 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಪದವಿ ಪೂರ್ವ ಕಾಲೇಜಿನ ಲ್ಯಾಬೊರೇಟರಿ 4 ಕೊಠಡಿಗಳಿಗೆ 1.75 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ವಾತಾವರಣದಲ್ಲಿ ಒಳಗೆ ಬಂದಾಗ ಒಂದೇನು ಭಕ್ತಿ ಪೂರ್ವಕ ಮತ್ತು ಒಂದೇನು ನಮ್ಮ ಶಾಸಕರ ನಮ್ಮ ಮನೆ ಮಗ ಅಂತ ಏನು ಸ್ವಾಗತ ಮಾಡಿದಿರಿ. ಈ ಸಂದರ್ಭದಲ್ಲಿ ಇಲ್ಲಿ ಸೇರಿದಂತ ನಾವೆಲ್ಲ ಆಶಾ ಕಾರ್ಯಕರ್ತರಿರ್ಬೇಕು, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ತಮ್ಗೆಲ್ಲರಿಗೂ ಈ ಭಾಗದ ನಿಮ್ಮ ಮನೆ ಮಗ ಆಗಿ ಮತ್ತು ಇವತ್ತೇನು ಕೆರೂರು ಇಟ್ಟು ನಾನು ಇಲ್ಲಿ 2008 ಇಲ್ಲಿ ಓಡಾಡ್ಕೋತ ಪ್ರತಿಯೊಂದು ಯಾರ್ಯಾರ ಸುಖ ಅದಾವೆ, ಎಲ್ಲೆಲ್ಲಿ ಒಂದು ಬೋರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಆವಾಗಿಂದ ಈ ಭಾಗದಾಗ ನಾ ಎಲ್ಲರ ಜೋಡಿ ಸಂಪರ್ಕದಲ್ಲಿ ಇದ್ದೀನಿ. ವಿಶೇಷವಾಗಿ ಅಂದರೆ ಮಲ್ಲಿಕಾರ್ಜುನ್ ಪಾಟೀಲ್ ಆಗಿರ್ಬೋದು, ಚನ್ನಗೌಡರಾಗಲಿ, ಅವತ್ತು ಯಾವತ್ತೂ ಬಂದ ನಮ್ಮ ಶಾಸಕರ ಪ್ರಕಾಶನ ಉಕ್ಕೇರಿಗೆ ವಿನಂತಿ ಮಾಡಿ ನಮ್ದು ಈದ ಹಾದಿ ಕೆಟ್ಟಿದ್ದಿ, ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ, ಬೋರ್ ಇಲ್ಲ, ಸಾಲಿ ರೂಮ್ಸ್ ಇಲ್ಲ, ಪ್ರತಿಯೊಂದು ವಿಷಯ ಹೇಳ್ಕೊತ ಬಂದಾಗ ನಾವು ಮತ್ತು ಅವ್ರು ಕೂಡಿ ನಾನು ಅವಾಗ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀನಿ, ಪ್ರಕಾಶನ ಉಕ್ಕೇರಿಲಿ ಶಾಸಕರಿದ್ದಾರೆ. ಇವತ್ತು ನೋಡಿ ಖುಷಿ ಆಗ್ತಿದ್ದೆ. ಇವತ್ತು ರೋಡ್ ಆಗಲಿ, ಕಾಲೇಜ್ ಆಗಲಿ, ಕುಡಿನೀರು ವ್ಯವಸ್ಥೆ ಆಗಲಿ, ನೇರವಾಗಿ ಹೊಳೆದಿಂದ ಪೈಪ್ ಲೈನ್ ತಂದು ಕೊಡುವಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆ ಅದು ಯಾರು ಮಾಡಿದಾರೆ, ಉಕ್ಕೇರಿ ಕುಟುಂಬದವ್ರು ಮಾಡಿದಾರಂತ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತೀನಿ. ಅಂಗನವಾಡಿದವ್ರ ಮೊನ್ನೆ ಕೋವಿಡ್ ಸಂದರ್ಭದಾಗ ನೀವು ಶಿಕ್ಷಕರು ಕೂಡ ಸಾಕಷ್ಟು ನಿಮ್ಮ ಜೀವ ಒಂದು ಇಟ್ಟ ಇವತ್ತು ಸಾಮಾನ್ಯ ಜನರಿಗೆ ಬದುಕುವಂತ ನೀವೊಂದು ಪ್ರಾಮಾಣಿಕ ಒಂದು ಸೇವೆ ಮಾಡಿದ್ದೀರಿ. ಇವತ್ತು ಮುಂದಿನ ಭವಿಷ್ಯದಲ್ಲಿ ನಾವು ಮತ್ತು ಪ್ರಕಾಶನ ಇವತ್ತು ಲೋಕಸಭಾ ಸದಸ್ಯರಾಗಲಿ, ಇವತ್ತು ಮೇಲ್ಮನೆ ದಲ್ಲಿ ಪ್ರತಿನಿಧಿ ಆದಮೇಲೆ ಈ ಭಾಗದಾಗ ನಮ್ಗೇನು ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ ಗೌರ್ಮೆಂಟ್ದಿಂದ. ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರಿಗೆ ಗಾಡಿಯಾಗೆ ಬಂದಾಗ ಅದೇ ಹೇಳಾಗ್ತಾರೆ, ಏನಿಲ್ಲ ರೀ ಇನ್ನೂ ಸರ್ಕಾರದಿಂದ ದುಡ್ಡು ತಂದು ಇನ್ನೂ ಹೆಚ್ಚು ಕೆಲಸ ಮಾಡಿರಿ. ಆದ್ರೆ ಅವ್ರ ಕಳ್ಕೊಂಡು ಏನೈತಿ, ಇನ್ನ ಎಲ್ಲೆಲ್ಲಿ ರೋಡ್ ಎಲ್ಲಿ ರೋಡ್ ಕೆಟ್ಟಿದಾವು, ಈಗ ಸರ್ ಹೇಳಿದ್ರು ಇನ್ನ ಒಂದು 4-5 ರೂಮ್ಸ್ ಬೇಕಾಗಿದಾವು, ಇಲ್ಲಿ ಕುಡಿನೀರು ವ್ಯವಸ್ಥೆ ಎಲ್ಲೆಲ್ಲಿ ರೀತಿ ಅಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಆಗ್ಬೇಕಂತ ಅವರು ಕಳ್ಕೊಂಡಿಂದ ಮನಸ್ಸಿನಿಂದ ಹೇಳಿದರು. ಆದ್ರೆ ಈ ಸಂದರ್ಭದಾಗ ಸುಮಾರು 1 ವರ್ಷ 4 ತಿಂಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಏನೇನು ಅನುದಾನ ಕೊಡಬೇಕಾಗೈತಿ, ಭಾಗ್ಯಲಕ್ಷ್ಮಿ ಅವರು ಎಲ್ಲ ಗ್ಯಾರಂಟಿ ಸ್ಕೀಮ್ ನೇರವಾಗಿ ನಿಮ್ಮ ಮನೆ ಭಾಗಕ್ಕೆ ತಂದು ಮುಟ್ಟಿಸುವಂತ ಪ್ರಾಮಾಣಿಕ ಒಂದು ವ್ಯವಸ್ಥೆ ಮಾಡೋಕೆ. ಪ್ರಕಾಶನ ಹೆಚ್ಚಿನ ಈ ಭಾಗದಾಗ ಏನು ಕೆಲಸ ಮಾಡಿದ್ರೆ ಉದ್ದೇಶ ಅಂದ್ರೆ, ಇವತ್ತು ನಾ ಎಲ್ಲ ಮಕ್ಕಳಿಗೆ ನೋಡಿ ಹಿಂಗೆ ಸ್ವಾಗತ ಮಾಡು ಬರುವಾಗ ಪ್ರತಿಯೊಬ್ಬರು ಮನೆಯಾಗ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ, ಇವತ್ತು ಇಲ್ಲಿ GTTC ಕಾಲೇಜ್ ಆಗಲಿ, ಚಿಕ್ಕೋಡಿ ಸುಧೀರ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. BCM ಮೈನಾರಿಟಿ ಯಾರು ಬಡವ್ರ ವಿದ್ಯಾರ್ಥಿ ಇದಾರೋ ಯಾರು ಮೆರಿಟಿಯಸ್ ವಿದ್ಯಾರ್ಥಿ ಇದಾರೆ, ಏನು ಸರ್ ಸದಲ್ಗಾಗ ಒಂದು 10 ಕೋಟಿ ರೂಪಾಯಿ ಮತ್ತು ಚಿಕ್ಕೋಡಿ ಒಂದು 10 ಕೋಟಿ ರೂಪಾಯಿ ಬರೀ ಹಾಸ್ಟೆಲ್ ಆ ವಿದ್ಯಾರ್ಥಿ ಗುಣಮಟ್ಟದ ಶಿಕ್ಷಣ ಕಲ್ಯಾಕ ನಾವು ಒಂದು ಹಾಸ್ಟೆಲ್ ಮಾಡಿದ್ವು. ಅಂದರೆ ಈ ಭಾಗದಾಗ ಏನೇನು ಆಗ್ತಿತ್ತು ಇವತ್ತು ಸರ್ ಹೇಳಿದ್ರು ಅವರು ನಾವು ಕರೀನ ಅಭಿನಂದನೆ ಅಂದರೆ 100% ಕೆರೂರು ಅಂದರೆ ಈ ನಮ್ಮ ಗಡಿ ಭಾಗದಾಗ ಒಂದು ದೊಡ್ಡ ಊರ, ಹಳ್ಳಿ ಇದ್ರೂ ಕೂಡ 100% ಗುಣಮಟ್ಟದ ಶಿಕ್ಷಣ ಕೊಡ್ತಿರೋದ ಈ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಮಾನದಲ್ಲಿ ಈಗ ಗ್ಯಾರಂಟಿಗ ನಾವು ಸರ್ಕಾರದಿಂದ ಸುಮಾರು 12,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಬರ್ತೀವಿ. ಅದ್ರ ಮುಂದಿನ ದಿನಮಾನದಾಗ
ಚಿಕ್ಕೋಡಿ ಜಿಲ್ಲಾ ಆದ್ಮೇಲೆ ನಾವು ಮತ್ತು ಪ್ರಕಾಶ್ ಎಲ್ಲ ಸತತವಾಗಿ ವಿಚಾರ ಮಾಡಿವು. ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ, ಆಯುರ್ವೇದಿಕ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಮುಂದೆ ಬಂದು ಏನೇನು ಅಪ್ಗ್ರೇಡೇಷನ್ ಮಾಡಕ್ ಬರ್ತಿದ್ವಿ, ಆ ಅಪ್ಗ್ರೇಡೇಷನ್ ಮಾಡ್ರೆ ನಮ್ಮ ಇಲ್ಲಿ ವಿದ್ಯಾರ್ಥಿ ಇವತ್ತು ಪರಿಸ್ಥಿತಿ ಇಲ್ಲ, ಅಂದ್ರೆ ಪಾಪ ಮೆರಿಟ್ ಮೇಲೆ ಇದ್ರು ಕೂಡ ಅವ್ರಿಗೆ ಫೀಸ್ ಕಟ್ಟುವಂಥದ್ದು ಪರಿಸ್ಥಿತಿ ಇರಂಗಿಲ್ಲ ಸರ್. ಜನವಾರದೊಂದು ಒಳಗೆ ಪರಿಸ್ಥಿತಿ ಪಾಪ ಕಲಿಯುವಾಗ ಫೀಸ್ ನಮ್ಮ ಫೌಂಡೇಶನ್ ದಿಂದ ಕಟ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವ್ರ ಅಡ್ಮಿಷನ್ ತಗೊಂಡು ಫೀಸ್ ಕೊಟ್ಟು ತಿಂಗಳದಾಗ ಏನ್ ಮಲ್ಲಿಕಾರ್ಜುನ್ ಮಣ್ಣು ನಾಳೆ ಸಿ ಎಂ ಆಗಲಿ ಮುಂದೆ ಇವ್ರಿಗೆ ಕರೆದ ಒಂದು ಓಪನಿಂಗ್ ಕಾರ್ಯಕ್ರಮದಲ್ಲಿ ಇರ್ತೀವಿ. ಅದರ ವಿಶೇಷ ಅಂದ್ರೆ ಇಂಥ ಒಂದು ಒಳ್ಳೆ ಸ್ಕೀಮ್ ಐತಿ, ಯಾರು ಡಿಲಿವರಿ ಹೋಗ್ತಾರೆ ಫ್ರೀ ಡಿಲಿವರಿ, ಸುಮಾರು ಅಲ್ಲಿ 100-bedded ಹಾಸ್ಪಿಟಲ್ ಐತಿ. ಇಂಥ ಒಂದು ಸುಂದರ ಹಾಸ್ಪಿಟಲ್ ಅಂದ್ರೆ ಈ ಭಾಗದ ಗಡಿ ಭಾಗದಾಗ ನಾವು ಕೊಟ್ಟಿದೀವಿ. ಅದು ಬಡೂರ್ ಮಂದಿಗಾಗಲಿ ನಮ್ಗೆ ತಂಗಿಗಾಗಲಿ ತಾಯಿಗೆ ಅದನ್ನ ಉಪಯೋಗ ತಗೋಬೇಕಂತ ಒಂದು ಒಳ್ಳೆ ಸ್ಕೀಮ್ ಇಲ್ಲಿ ಮುಂದಿನ ತಿಂಗಳದಾಗ ಅದನ್ನು ಕೂಡ ನಾವು ಇನಾಗ್ರೇಷನ್ ಮಾಡ್ತೀವಿ. ಇಷ್ಟೆಲ್ಲ ಈ ತಂದೆ ಭಾಗದಾಗ ಕೊಡ್ಬೇಕಾದ್ರೆ ನೀವೇನು ಒಂದು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ, ನಮ್ಮ ಕುಟುಂಬ ಮೇಲೆ ಏನು ಒಂದು ನೀವು ಒಂದು ಶ್ರದ್ಧಾ ಮತ್ತು ಯಾವಾಗೂ ಒಂದು ಜವಾಬ್ದಾರಿ ಕೊಟ್ಟಮೇಲೆ ನಮ್ಗೇನು ಸಾಧ್ಯತೆ ಈ ಭಾಗದಾಗ ಇನ್ನೂ ಹೆಚ್ಚಿನ ರೋಡ್ ಆಗಲಿ ಆಗಲಿ ರೈತರು ಅಲ್ಲಿ ಹೇಳಿದ್ರು ಎಲ್ಲೆಲ್ಲಿ ಇನ್ನೂ ದೇವಸ್ಥಾನ ಕೆಲಸಗಳಿದಾವೆ, ಇನ್ನೂ ಇಲ್ಲಿ ಸ್ಕೂಲ್ ರೂಮ್ಸ್ ಬೇಕಾಗಿದಾವೆ, ಅದೆಲ್ಲ ಕೂಡ ನಾವು ಒಂದು ಪ್ರಕಾಶನ ಸತತವಾಗಿ ಮಾಡ್ಕೋತ ಬಂದೀವಿ, ಮಾಡ್ಕೋತ ಬರ್ತೀವಿ. ಮುಂದಿನ ದಿನದಾಗ ನಮ್ದೇನು ಗುರಿ ಅಂತಂದ್ರೆ ಈ ಮುಂದಿನ ಮಾರ್ಚ್ದಾಗ ಯಾರ್ಯಾರು ಹುಡುಗರು ಸರ್ ಯಾರು ಮೆರಿಟ್ ಮೇಲೆ ಕಲ್ತಿದ್ದಾರೆ ಡಿಗ್ರಿ ಕಾಲೇಜ್ ಇರ್ಬೋದು ಅಥವಾ ನಮ್ಮ ಪಿ ಯು ಕಾಲೇಜ್ದಾಗ ಅದನ್ನೊಂದು ಲಿಸ್ಟ್ ಮಾಡ್ತೀವಿ. ಎಲ್ಲರಿಗೂ ನಮ್ಮ ಫೌಂಡೇಶನ್ ವತಿಯಿಂದ ಫ್ರೀ ಲ್ಯಾಪ್ಟಾಪ್ ಕೊಡುವಂತದ್ದು ಅವ್ರ ವಿದ್ಯಾರ್ಥಿ ನಾವೊಂದು ಅಂಟ್ರೋಡ್ಯೂಸ್. ಈ ಸಂದರ್ಭದಲ್ಲಿ ದುರಿನ ಮಲ್ಲಿಕಾರ್ಜುನ ಪಾಟೀಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರೇಂದ್ರ ಪಾಟೀಲ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಪ್ಪ ಬಾಗಿ, ವಿಠಲ್ ವಾಳ್ಕೆ, ಬಿಡಿ ಪಾಟೀಲ, ಪ್ರಾಚಾರ್ಯ ಮಹಾದೇವ ಬಾಗಾಯಿ, ಮುಖ್ಯೋಪಾಧ್ಯಾಯ ರಘುನಾಥ ಕಾಂಬಳೆ, ಶಿಕ್ಷಕರಾದ ಮಹೇಶ್ ಮಗದುಂ, ರಾಜಾ ಸಾಹೇಬ್ ಸೈಯದ್, ಶ್ರೀಶೈಲ ಕೋಲಾರ, ಜಿಎಲ್ ಕಟ್ಟಿ, ರಾಜು ದೇವರ್ಷಿ, ಸತ್ಯಪ್ಪ ಕೋತ, ಮಹೇಶ್ ಪಾಟೀಲ, ಚಿದಾನಂದ ಮಾಳಿ, ಅಜಿತ್ ಕುಂಬಾರ, ಸಂತೋಷ್ ವಡ್ಡರ, ರವಿ ಪಾಟೀಲ, ಕಾಣಪ್ಪ ಬಾಡ್ಕರ ಮೊದಲಾದವರು ಉಪಸ್ಥಿತರಿದ್ದರು.